ಉಡುಪಿಯಲ್ಲಿ ಒಂದೇ ಕುಟುಂಬದ ನಾಲ್ವರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಕೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ। ಆಯನಾಸ್ ಪ್ರದೀಪ್ ಗೆ 8 ತಿಂಗಳಿನಿಂದ ಪರಿಚಯ ಇತ್ತು। ಇವರಿಬ್ಬರಿಗೂ ಗೆಳೆತನ ಇತ್ತು। ಆಯನಾಸ್ ಗೆ ಹಲವಾರು ಪ್ರವೀಣ್ ಹಲವಾರು ಬಾರಿ ಪ್ರವೀಣ್ ಸಹಾಯ ಮಾಡಿದ್ದಾರೆ। ಅದರ ಜೊತೆಗೆ ತಿಂಗಳಿನಿಂದ ಸರಿಯಾಗಿ ಮಾತನಾಡುತ್ತಿರಲಿಲ್ಲ। ಅತಿಯಾದ ಪೊಸೆಸಿವ್ನೆಸ್ ನಿಂದ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ಈಗ ಸ್ವತಃ ಉಡುಪಿಯ ಎಸ್ಪಿ ಯೇ ಹೇಳಿದ್ರು। ನೋಡಿ, ಈ ಹಿಂದೆ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು ಉಡುಪಿಯ ಎಸ್ಪಿ ಅರುಣ್ ಕುಮಾರ್। ಆ ಸಂದರ್ಭದಲ್ಲಿ ಕೊಲೆಗೆ 3 ಕಾರಣ ಅಂತ ಹೇಳಿದ್ರು। ಆ ಕಾರಣಗಳನ್ನು ರಿವೀಲ್ ಮಾಡಿರಲಿಲ್ಲ। ಹೌದು, ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ ಆರೋಪಿ। ಕೊಲೆಗೆ ಕಾರಣ ಏನು ಅನ್ನೋದನ್ನ ರಿವೀಲ್ ಮಾಡಿರಲಿಲ್ಲ। ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ, ಕೊಲೆಗೆ ಕಾರಣ ಏನು ಅನ್ನೋದನ್ನ ಹೇಳಿದ್ದಾರೆ। ಪೊಸೆಸಿವ್ನೆಸ್ ಈ ಕೊಲೆಗೆ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಒತ್ತಿ ಒತ್ತಿ ಡಾಕ್ಟರ್ ಅರುಣ್ ಕುಮಾರ್ ಕೆ ಉಡುಪಿಯ ಎಸ್ಪಿ ಅವರು ಕೊಟ್ಟಂತ ಮಾಹಿತಿ ಇದು। ಆಯನ ಸೇರಿ ನಾಲ್ವರನ್ನ ಹತ್ಯೆ ಮಾಡಲಾಗಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ। ಈ ತಿಂಗಳ 12ನೇ ತಾರೀಕು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ನೇಜಾರ್ ಎಂದು ಒಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ। ಈಗಾಗಲೇ ಆರೋಪಿಯನ್ನು ಪ್ರವೀಣ್ ಚೌಗಲೆ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ। ಆರೋಪಿ ತನಿಖೆಯಲ್ಲಿ ಕಂಡುಬಂದಿರೋದು ಏನೆಂದರೆ, ಆರೋಪಿ ಮತ್ತು ವಿಕ್ಟಿಮ್ ಅವರಿಗೆ ಸುಮಾರು 8 ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ। ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು। ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯನೂ ಮಾಡಿದ್ದಾರೆ। ಈಗ 1 ತಿಂಗಳ ಕೆಳಗೆ ಅಥವಾ ಸ್ವಲ್ಪ ಹೊತ್ತು ದಿವಸದಲ್ಲಿ ಈಗ ವಿಕ್ಟಿಮ್ ಯಾರಿದ್ದಾರೋ ಅವರು ಆರೋಪಿಯನ್ನು ಅವರ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ। ಇದೇ ವಿಚಾರದಲ್ಲಿ ಆರೋಪಿಗೆ ಅವಳ ಮೇಲೆ ಜಾಸ್ತಿ ಪಾಸಿಟಿವ್ನೆಸ್ ಇದ್ದದರಿಂದ ಅವನ ಮನೆಯಿಂದ ಹೊರಡಿ ಬಂದು ಪ್ಲ್ಯಾನ್ ಮಾಡಿಕೊಂಡು